ಹೆಲೋ ಎವ್ರಿ ಒನ್ ವೆಲ್ಕಮ್ ಟು ಭೂವಿ ಲೋಕ ಎಲ್ರು ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಾವು ಮೈಸೂರಿಂದ ತಿರುಪತಿಗೆ ಹೊರಟಿದೀವಿ ಈ ಜರ್ನಿ ಹೇಗಿತ್ತು ಅನ್ನೋದನ್ನ ನಾನ್ ನಿಮ್ ಜೊತೆ ಇವತ್ತು ಶೇರ್ ಮಾಡ್ಕೋತಾ ಇದ್ದೀನಿ ಈಗ ನಾವು ಮೈಸೂರು ರೈಲ್ವೆ ಸ್ಟೇಷನ್ ಅಲ್ಲಿದ್ದೀವಿ ಮೈಸೂರಿಂದ ತಿರುಪತಿಗೆ ಡೈರೆಕ್ಟ್ ಟ್ರೈನ್ ಇದ್ದಿದ್ರಿಂದ ನಾವು ಒಂದು ವಾರ ಮುಂಚಿತವಾಗೇನೆ ಟಿಕೆಟ್ ನ ಬುಕ್ ಮಾಡ್ಕೊಂಡಿದ್ವಿ ನಾವು ಟಿಕೆಟ್ ಬುಕ್ ಮಾಡಿಕೊಂಡಿದ್ದ ಟ್ರೈನ್ ಚಾಮರಾಜನಗರ ತಿರುಪತಿ ಎಕ್ಸ್ಪ್ರೆಸ್ ಇದು ಮೈಸೂರಿಂದ ಸಂಜೆ ನಾಲ್ಕೂವರೆಗೆ ಹೊರಡುತ್ತೆ ತಿರುಪತಿಗೆ ಮಾರ್ನಿಂಗ್ ತ್ರೀ ಥರ್ಟಿಗೆ ರೀಚ್ ಆಗುತ್ತೆ ಇನ್ನೇ ನಮಗೆ ಟ್ರೈನ್ ಬರೋದು ಫಿಫ್ಟೀನ್ ಮಿನಿಟ್ಸ್ ಅಷ್ಟೇ ಟೈಮ್ ಇತ್ತು ಹಾಗಾಗಿ ನಾವು ಈಗ ಪ್ಲಾಟ್ಫಾರ್ಮ್ ನಂಬರ್ ಒನ್ಗೆ ಹೋಗ್ತಾ ಇದ್ದೀವಿ ಈ ಟ್ರೈನ್ ಯಾವಾಗಲೂ ಕೂಡ ಪ್ಲಾಟ್ಫಾರ್ಮ್ ನಂಬರ್ ಒನ್ಗೆ ಅರೈವ್ ಆಗುತ್ತೆ ಇದು ಡೈಲಿ ಟ್ರೈನ್ ಆಗಿರೋದ್ರಿಂದ ತಿರುಪತಿಯಿಂದ ಇದು ನೈಟ್ ನೈನ್ ತರ್ಟಿಗೆ ಹೊರಡುತ್ತೆ ಮತ್ತೆ ಇಲ್ಲಿ ಮೈಸೂರಿಗೆ ಇದು ಮಾರ್ನಿಂಗ್ ಏಟ್ ಓ ಕ್ಲಾಕ್ ಗೆ ರೀಚ್ ಆಗುತ್ತೆ ಸೊ ಡೇ ಟ್ರಿಪ್ ಪ್ಲಾನ್ ಮಾಡೋರು ಇದೇ ಟ್ರೈನ್ ಅಲ್ಲಿ ಮೈಸೂರಿಂದ ಫೋರ್ ತರ್ಟಿಗೆ ಬಿಟ್ಟು ಮಾರ್ನಿಂಗ್ ತ್ರೀ ತರ್ಟಿಗೆಲ್ಲ ರೀಚ್ ಆಗಿ ಅಲ್ಲಿ ದೇವಸ್ಥಾನದಲ್ಲಿ ದೇವರ ದರ್ಶನ ಎಲ್ಲ ಮುಗಿಸ್ಕೊಂಡು ಇದೇ ಟ್ರೈನ್ಗೆ ನೈಟ್ ನೈನ್ ತರ್ಟಿಗೆ ತಿರುಪತಿಯಿಂದ ಮೈಸೂರಿಗೆ ರೀಚ್ ಆಗ್ತಾರೆ ನೀವು ತಿರುಪತಿಗೆ ಈ ರೀತಿ ಒನ್ ಡೇ ಟ್ರಿಪ್ ಕೂಡ ಪ್ಲಾನ್ ಮಾಡಬಹುದು ಟ್ರೈನ್ ಅಲ್ಲಿ ಲಾಂಗ್ ಜರ್ನಿ ತುಂಬಾನೇ ಚೆನ್ನಾಗಿರುತ್ತೆ ನೋಡಿ ನಮ್ಮನೆ ಕೋತಿ ಎಷ್ಟು ಎಂಜಾಯ್ ಮಾಡ್ತಿದೆ ಅಂತ ಟ್ರೈನ್ ಅಲ್ಲಿ ಬಸ್ಸಲ್ಲಿ ಅಥವಾ ಕಾರಲ್ಲಿ ಈ ರೀತಿ ಲಾಂಗ್ ಜರ್ನಿ ಹೋಗ್ಬೇಕಂದ್ರೆ ಮಕ್ಕಳನ್ನ ಹಿಡಿಯೋದು ತುಂಬಾ ಕಷ್ಟ ಏಕೆಂದ್ರೆ ಅವ್ರಿಗೆ ತುಂಬಾ ಬೋರ್ ಆಗ್ಬಿಡುತ್ತೆ ಆದರೆ ಟ್ರೈನಲ್ಲಿ ನನ್ನ ಮಗ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ದ ಮಾರ್ನಿಂಗ್ ತ್ರೀ ತರ್ಟಿಗೆ ಎದೇಳ್ಬೇಕಾಗಿತ್ತಲ್ಲ ಹಾಗಾಗಿ ನಾನು ಬೇಗನೆ ಮಲ್ಕೊಂಡಿದ್ದೆ ನನಗೆ ಎಚ್ಚರ ಆಗೋ ಅಷ್ಟರಲ್ಲಿ ಆಲ್ರೆಡಿ ತಿರುಪತಿನ ನಾವು ರೀಚ್ ಆಗಿದ್ವಿ ನಿಮಗೆ ತಿರುಪತಿನಲ್ಲಿ ಟೆಂಪಲ್ ಅಕಾಮಿಡೇಷನ್ ಬೇಕು ಹಾಗೆಯೇ ಸ್ಪೆಷಲ್ ದರ್ಶನದ ಟಿಕೆಟ್ ಬೇಕು ಅನ್ನೋದಾದರೆ ನೀವು ಟೂ ಮಂತ್ಸ್ ಮುಂಚೆನೆ ಆನ್ಲೈನಲ್ಲಿ ಬುಕ್ ಮಾಡ್ಕೋಬೇಕಾಗತ್ತೆ ಈಗ ನಾವು ಡೈರೆಕ್ಟ್ ಎಸ್ ಎಸ್ ಟಿ ಟೋಕನ್ ಕೌಂಟರ್ ಹತ್ರ ಹೋಗ್ತಾ ಇದೀವಿ ಎಸ್ ಎಸ್ ಡಿ ಅಂದರೆ ಟೈಮ್ ಸ್ಲಾಟೆಡ್ ಸರ್ವ ದರ್ಶನ್ ಅಂತ ನಾವು ಎಸ್ ಎಸ್ ಟಿ ಟೋಕನ್ ತಗೊಳ್ಳೋದಕ್ಕೆ ವಿಷ್ಣು ನಿವಾಸಂ ಬಿಲ್ಡಿಂಗ್ ಹತ್ರ ಹೋಗ್ತಾ ಇದೀವಿ ಈ ಎಸ್ ಎಸ್ ಟಿ ಟೋಕನ್ ತಗೊಳ್ಳೋದಕ್ಕೆ ನಮಗೆ ಯಾವುದೇ ರೀತಿಯ ಚಾರ್ಜಸ್ ಇರೋದಿಲ್ಲ ಆದರೆ ಕಂಪಲ್ಸರಿ ನಾವು ಆಧಾರ್ ಕಾರ್ಡ್ ನ ತಗೊಂಡು ಈ ಎಸ್ ಎಸ್ ಟಿ ಟೋಕನ್ ತಗೊಳ್ಳೋದ್ರಿಂದ ಅವ್ರು ನಮ್ಗೊಂದು ಟೈಮ್ ಸ್ಲಾಟ್ ನ ಕೊಡ್ತಾರೆ ದೇವರ ದರ್ಶನ ಮಾಡೋದಕ್ಕೆ ಅಂತ ಆ ಟೈಮ್ ಅಲ್ಲಿ ನಾವು ಹೋಗಿ ದೇವರ ದರ್ಶನ ಮಾಡೋದ್ರಿಂದ ನಮಗೆ ದೇವರ ದರ್ಶನ ಬೇಗನೆ ಆಗುತ್ತೆ ನಮಗೆ ಸಂಜೆ ಆರು ಗಂಟೆಗೆ ಟೈಮ್ ಸ್ಲಾಟ್ನ ಕೊಟ್ಟಿದ್ರು ಹಾಗಾಗಿ ನಾವು ಟೋಕನ್ನ ಕಲೆಕ್ಟ್ ಮಾಡ್ಕೊಂಡ್ಬಂದು ರೂಮಲ್ಲಿ ಸ್ವಲ್ಪ ಹೊತ್ತು ಫ್ರೆಶ್ ಅಪ್ ಆಗಿ ಆಮೇಲೆ ನಾವು ಈಗ ದೇವಸ್ಥಾನದ ಹತ್ರ ಹೊರಟಿದ್ದೀವಿ ನಾವು ರೈಲ್ವೆ ಸ್ಟೇಷನ್ ಪಕ್ಕದಲ್ಲೇ ಇದ್ದ ಲಾಡ್ಜಲ್ಲಿ ರೂಮ್ನ ಬುಕ್ ಮಾಡ್ಕೊಂಡಿದ್ವಿ ಇಲ್ಲಿ ತುಂಬಾನೇ ಪ್ರೈವೇಟ್ ಲಾಡ್ಜಸ್ ಇದೆ ಸೊ ನೀವು ಯಾವುದನ್ನು ಬೇಕಾದರೂ ಕೂಡ ಬುಕ್ ಮಾಡ್ಕೋಬಹುದು ಆದರೆ ನೀವು ಟೆಂಪಲ್ ಅಕಾಮಡೇಷನ್ನೇ ಬೇಕು ಅನ್ನೋದಾದ್ರೆ ಟೂ ಮಂತ್ಸ್ ಮುಂಚೆನೆ ಬುಕ್ ಮಾಡ್ಕೋಬೇಕಾಗತ್ತೆ ನೀವು ಎಸ್ ಎಸ್ ಟಿ ಟೋಕನ್ ನ ತಗೋಬೇಕು ಅನ್ನೋದಾದ್ರೆ ನಿಮ್ಗೆ ಮಾರ್ನಿಂಗ್ ಫೈವ್ ಓ ಕ್ಲಾಕ್ ನಿಮಗೆ ಟೋಕನ್ ನ ಕೊಡ್ತಾ ಇರ್ತಾರೆ ಈ ಟೋಕನ್ ನ ತಿರುಪತಿಲಿ ಎರಡು ಲೊಕೇಶನ್ ಅಲ್ಲಿ ಕೊಡ್ತಾರೆ ಒಂದು ವಿಷ್ಣು ನಿವಾಸಂ ಬಿಲ್ಡಿಂಗ್ ಇದು ರೈಲ್ವೆ ಸ್ಟೇಷನ್ ಆಪೋಸಿಟ್ ಅಲ್ಲಿ ಇದೆ ಇನ್ನೊಂದು ಶ್ರೀನಿವಾಸಂ ಕಾಂಪ್ಲೆಕ್ಸ್ ಅಂತ ಇದು ಮೇನ್ ಬಸ್ ಸ್ಟಾಂಡ್ ಆಪೋಸಿಟ್ ಅಲ್ಲಿ ಇದೆ ಸೊ ನೀವು ಈ ಎರಡು ಲೊಕೇಶನ್ ಅಲ್ಲಿ ಎಸ್ ಎಸ್ ಟಿ ಟೋಕನ್ ನ ಕಲೆಕ್ಟ್ ಮಾಡ್ಕೋಬೇಕಾಗತ್ತೆ ಅದು ಮಾರ್ನಿಂಗ್ ಫೈವ್ ಓ ಕ್ಲಾಕ್ ಗೆನೆ ಈಗ ನಾವು ತಿರುಪತಿಯಿಂದ ತಿರುಮಲಾಗೆ ಟಿ ಟಿ ಡಿ ಬಸ್ ಅಲ್ಲಿ ಹೋಗ್ತಾ ಇದ್ದೀವಿ ತಿರುಪತಿಯಿಂದ ತಿರುಮಲಾಗೆ ಸಾಕಷ್ಟು ಟಿ ಟಿ ಡಿ ಬಸ್ಗಳಿವೆ ನೀವು ಎಸ್ ಎಸ್ ಟಿ ಟೋಕನ್ ತಗೊಳ್ಳದೆ ಧರ್ಮ ದರ್ಶನದಲ್ಲೂ ಕೂಡ ದೇವರ ದರ್ಶನ ಮಾಡಬಹುದು ಆದ್ರೆ ಈ ಟೋಕನ್ ತಗೊಳ್ಳೋದ್ರಿಂದ ನಿಮಗೆ ಟೂ ಟು ತ್ರೀ ಅವರ್ಸ್ ಅಲ್ಲೆಲ್ಲ ಬೇಗನೆ ದರ್ಶನ ಆಗುತ್ತೆ ಅದೇ ನೀವು ಧರ್ಮ ದರ್ಶನಕ್ಕೆ ಹೋಗ್ತೀವಿ ಅನ್ನೋದಾದ್ರೆ ಸಿಕ್ಸ್ ಟು ಏಟ್ ಅವರ್ಸ್ ಬೇಕಾಗುತ್ತೆ ಸೊ ನನ್ನ ಓನ್ ಎಕ್ಸ್ಪೀರಿಯನ್ಸ್ ಹೇಳೋದಾದ್ರೆ ನೀವು ಎಸ್ ಎಸ್ ಟಿ ಟೋಕನ್ ತಗೊಂಡು ಹೋಗೋದು ಒಳ್ಳೇದು ನೀವು ತಿರುಪತಿಗೆ ವೀಕ್ ಗಿಂತ ವೀಕ್ ಡೇಸ್ ಅಲ್ಲಿ ಹೋಗೋದಕ್ಕೆ ಪ್ಲಾನ್ ಮಾಡಿ ಯಾಕಂದ್ರೆ ವೀಕ್ ಡೇಸ್ ಅಲ್ಲಿ ಅಷ್ಟೊಂದು ರಶ್ ಇರೋದಿಲ್ಲ ತಿರುಪತಿಯಿಂದ ತಿರುಮಲೆಗೆ ಹೋಗೋ ರೋಡು ತುಂಬಾನೇ ಚೆನ್ನಾಗಿದೆ ಒಳ್ಳೆ ನೇಚರ್ ಇದೆ ಹಾಗೆಯೇ ಬಿಟ್ಟ ಗುಡ್ಡಗಳು ವಾವ್ ಸಖತ್ತಾಗಿದೆ ಗೊತ್ತಾ ರೋಡ್ ಅಂತೂ ತುಂಬಾನೇ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ರೋಡ್ ಉದ್ದಕ್ಕೂ ಕೂಡ ಕಲರ್ಫುಲ್ ಪ್ಲಾಂಟ್ಸ್ಗಳನ್ನ ಹಾಕಿದ್ದಾರೆ ನೇಚರ್ ವ್ಯೂನ ಎಂಜಾಯ್ ಮಾಡ್ತಾ ಹೋಗೋದಕ್ಕೆ ಒಂದು ಬೆಸ್ಟ್ ಪ್ಲೇಸ್ ಅಂತಾನೆ ಹೇಳ್ಬೋದು ಇದು ಇನ್ನೇನೋ ಫೈವ್ ಮಿನಿಟ್ಸ್ ಅಲ್ಲಿ ನಾವು ತಿರುಮಲನ ರೀಚ್ ಆಗ್ತಿದೀವಿ ತಿರುಮಲ ಬಸ್ ಸ್ಟ್ಯಾಂಡಿಂದ ಟೆಂಪಲ್ ಸುತ್ತಮುತ್ತ ಎಲ್ಲ ಓಡಾಡೋದಕ್ಕೆ ನಮಗೆ ಫ್ರೀ ಬಸ್ಸಸ್ ಇರುತ್ತೆ ಅದಕ್ಕೆ ಯಾವುದೇ ಚಾರ್ಜಸ್ನ ನಾವು ಪೇ ಮಾಡಬೇಕಾಗಿರೋದಿಲ್ಲ ಸೊ ತಿರುಮಲದಲ್ಲಿ ಸಿಗುವ ಫ್ರೀ ಬಸ್ಸಸ್ಸಿಂದ ನಾವು ಟೆಂಪಲ್ ಸುತ್ತಮುತ್ತ ಇರುವ ಮತ್ತೊಂದಷ್ಟು ಪ್ಲೇಸ್ಗಳನ್ನು ನೋಡಬಹುದು ನಮಗೆ ಸಂಜೆ ಆರು ಗಂಟೆಗೆ ಟೈಮ್ ಸ್ಲಾಟ್ ಕೊಟ್ಟಿದ್ದರಿಂದ ದರ್ಶನ ಮಾಡೋದಕ್ಕೆ ನಮಗೆ ಅಲ್ಲೇ ನೈಟ್ ಆಗೋಯಿತು ಹಾಗಾಗಿ ನಾವು ಬೇರೆ ಯಾವ ಪ್ಲೇಸ್ಗೂ ಕೂಡ ಹೋಗೋದಕ್ಕಾಗಲಿಲ್ಲ ನೀವು ತಿರುಮಲದಲ್ಲಿ ರೂಮ್ನ ಬುಕ್ ಮಾಡಿಕೊಂಡಿದ್ರೆ ಓಕೆ ಆದರೆ ತಿರುಪತಿಲೇನಾದರೂ ರೂಮ್ನ ಬುಕ್ ಮಾಡಿಕೊಂಡಿದ್ರೆ ನೀವು ತಿರುಮಲದಿಂದ ನೈಟ್ ಹನ್ನೆರಡು ಗಂಟೆ ಒಳಗಡೆನೆ ನೀವು ಬರಬೇಕಾಗತ್ತೆ ತಿರುಪತಿಯಿಂದ ತಿರುಮಲಗೆ ಹೋಗೋದಕ್ಕೆ ಸಾಕಷ್ಟು ಬಸ್ಗಳು ಹಾಗೆಯೇ ಜೀಪ್ಗಳು ಕೂಡ ಇದೆ ಆದರೆ ನೀವೇನಾದರೂ ತಿರುಮಲದಲ್ಲಿ ರೂಮ್ನ ಬುಕ್ ಮಾಡಿಕೊಂಡಿದ್ರೆ ಓಕೆ ಆದರೆ ತಿರುಪತಿಲಿ ಏನಾದರೂ ರೂಮ್ನ ಬುಕ್ ಮಾಡಿಕೊಂಡಿದ್ರೆ ನೀವು ತಿರುಮಲದಿಂದ ರಾತ್ರಿ ಹನ್ನೆರಡು ಗಂಟೆ ಒಳಗಡೆನೆ ಬಿಡಬೇಕಾಗತ್ತೆ ಯಾಕಂದ್ರೆ ರಾತ್ರಿ ಹನ್ನೆರಡು ಗಂಟೆಯಿಂದ ಬೆಳಗಿನ ಜಾವ ಮೂರುವರೆ ತನಕ ತಿರುಮಲದಿಂದ ತಿರುಪತಿಗೆ ಯಾವುದೇ ರೀತಿಯ ಬಸ್ನ ಬಿಡೋದಿಲ್ಲ ಗೇಟ್ನ ಕ್ಲೋಸ್ ಮಾಡಿರ್ತಾರೆ ಹಿಲ್ ಸ್ಟೇಷನ್ ಆಗಿರೋದ್ರಿಂದ ಪ್ರಾಣಿಗಳ ಓಡಾಟ ಇರುತ್ತೆ ಹಾಗಾಗಿ ಅವರು ರಾತ್ರಿ ಹನ್ನೆರಡು ಗಂಟೆಯಿಂದ ಬೆಳಗಿನ ಜಾವ ಮೂರುವರೆ ತನಕ ಗೇಟ್ ನ ಕ್ಲೋಸ್ ಮಾಡಿರ್ತಾರೆ ಆ ಟೈಮ್ ಅಲ್ಲಿ ನಮ್ಗೆ ಯಾವುದೇ ರೀತಿಯ ವೆಹಿಕಲ್ ಫೆಸಿಲಿಟೀಸ್ ಇರೋದಿಲ್ಲ ನಾನು ಯಾಕೆ ಇದನ್ನ ಒತ್ತಿ ಹೇಳ್ತಾ ಇದೀನಿ ಅಂದ್ರೆ ನಾವು ಮಾಡ್ಕೊಂಡಿದ್ ಮಿಸ್ಟೇಕ್ ಇದು ಯಾಕಂದ್ರೆ ನಮಗೆ ಹನ್ನೆರಡು ಗಂಟೆ ಒಳಗಡೆನೆ ದೇವ್ರ ದರ್ಶನ ಆಗಿತ್ತು ಆದರೆ ನಾವು ಶಾಪಿಂಗು ಅದು ಇದು ಅಂತ ಹೇಳಿ ಅಲ್ಲೇ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಬಿಟ್ವಿ ಮೇಲೆ ನಾವು ಹನ್ನೆರಡು ಗಂಟೆ ಆಗೋಗಿತ್ತು ಬಸ್ ಸ್ಟ್ಯಾಂಡ್ ಬಂದಾಗ ಅಲ್ಲೇ ಮೇಲೆ ಯಾವುದೇ ರೀತಿಯ ಬಸ್ಗಳು ಕೂಡ ಇರಲಿಲ್ಲ ಫಸ್ಟ್ ಆಫ್ ಆಲ್ ನಮಗೆ ಗೊತ್ತಿರಲಿಲ್ಲ ಹನ್ನೆರಡು ಗಂಟೆ ಮೇಲೆ ಬಿಡಲ್ಲ ಅಂತ ಹೇಳಿ ಸೊ ನಾವು ರಾತ್ರಿ ಹನ್ನೆರಡು ಗಂಟೆಯಿಂದ ಮಾರ್ನಿಂಗ್ ಫೋರ್ ಓ ಕ್ಲಾಕ್ ತನಕನೂ ಕೂಡ ಬಸ್ ಸ್ಟ್ಯಾಂಡಲ್ಲೇ ವೈಟ್ ಮಾಡ್ತಾ ಇದ್ವಿ ಹಾಗಾಗಿ ನಾನು ಇದನ್ನ ನಿಮಗೆ ಮೊದಲೇ ಇನ್ಫಾರ್ಮ್ ಮಾಡ್ತಾ ಇದ್ದೀನಿ ಈಗ ನಾವು ಆಲ್ರೆಡಿ ತಿರುಮಲಗೆ ಬಂದು ಫ್ರೀ ಬಸ್ನ ಹತ್ತಿ ಟೆಂಪಲ್ ಹತ್ರ ಹೋಗ್ತಾ ಇದೀವಿ ಟೆಂಪಲ್ ಒಳಗಡೆ ಹೋಗ್ತಾ ಇದೀವಿ ನಾವು ಎಸ್ ಎಸ್ ಟಿ ಟೋಕನ್ ತಗೊಂಡಿದೀವಲ್ಲ ಆ ಕ್ಯೂ ನಲ್ಲಿ ಹೋಗ್ತಾ ಇದೀವಿ ಧರ್ಮ ದರ್ಶನಕ್ಕೆ ಶೀಘ್ರ ದರ್ಶನಕ್ಕೆಲ್ಲ ಬೇರೆ ಕ್ಯೂನೇ ಇರುತ್ತೆ ಅಲ್ಲೆಲ್ಲ ತುಂಬಾನೇ ರಶ್ ಇರುತ್ತೆ ನಾವು ಎಸ್ ಎಸ್ ಟಿ ಟೋಕನ್ ತಗೊಳ್ಳೋದ್ರಿಂದ ನೋಡಿ ಈ ರೀತಿ ಈಸಿ ಆಗಿ ಹೋಗ್ಬೋದು ಇಲ್ಲಿ ಅಷ್ಟೊಂದು ಕ್ರೌಡ್ ಏನು ಇರೋದಿಲ್ಲ ಈಗ ನಾವು ಆಲ್ರೆಡಿ ದೇವಸ್ಥಾನದಲ್ಲಿ ದೇವರ ದರ್ಶನ ಮುಗಿಸ್ಕೊಂಡು ದೇವಸ್ಥಾನದಿಂದ ಹೊರಗಡೆ ಇದೀವಿ ನೋಡಿ ಹೊರಗಡೆ ವ್ಯೂ ಈ ರೀತಿಯಾಗಿ ಕಾಣುತ್ತೆ ತಿರುಮಲದಲ್ಲಿ ನಾವು ಕ್ಯೂನಲ್ಲಿ ನಲ್ಲಿ ನಮ್ಮ ಮೊಬೈಲು ಸ್ಮಾರ್ಟ್ ವಾಚ್ ಹಾಗೇನೆ ಯಾವುದೇ ರೀತಿಯ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ಗಳನ್ನೆಲ್ಲ ಕೂಡ ಕೌಂಟ್ರ್ನಲ್ಲಿ ಕೊಟ್ಟು ಹೋಗಬೇಕಾಗತ್ತೆ ಟೆಂಪಲ್ ಒಳಗಡೆ ಯಾವುದೇ ರೀತಿಯ ಕ್ಯಾಮ್ರಾ ಆಗಲಿ ಮೊಬೈಲ್ ಆಗಲಿ ಅಲೋ ಇರೋದಿಲ್ಲ ನಾವು ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಟೆಂಪಲ್ ಇಂದ ಬಂದ ಮೇಲೆ ಅಲ್ಲಿ ಹೊರಗಡೆ ಕೌಂಟರ್ಗಳಿರುತ್ತೆ ಇರುತ್ತೆ ಅಲ್ಲಿ ಹೋಗಿ ನಾವು ಇಟ್ಟಿದ್ದ ಎಲ್ಲಾ ರೀತಿಯ ವಾಚ್ ಆಗಿರಬಹುದು ಅಥವಾ ಮೊಬೈಲ್ ಆಗಿರ್ಬೋದು ಎಲ್ಲಾ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಕೂಡ ಕಲೆಕ್ಟ್ ಮಾಡ್ಕೋಬೋದು ಅಂತೂ ಇಂತೂ ತಿರುಪತಿಗೆ ಬಂದು ನನ್ನ ಮಗ ನಾಮ ಹಾಕ್ಸ್ಕೊಂಡ ಈಗ ನಾವು ಶಾಪಿಂಗ್ ಏರಿಯಾದ ಹತ್ರ ಇದ್ದೀವಿ ಟೆಂಪಲ್ ಸುತ್ತಮುತ್ತನೇ ಹೋಟೆಲ್ಗಳು ಗಳು ಶಾಪಿಂಗ್ ಕಾಂಪ್ಲೆಕ್ಸ್ ಗಳೆಲ್ಲವೂ ಇದಾವೆ ಇವು ನೈಟ್ ಎಲ್ಲೂ ಕ್ಲೋಸ್ ಆಗೋದಿಲ್ಲ ನೈಟ್ ಪೂರ್ತಿ ಇದು ಓಪನ್ ಇರುತ್ತೆ ನಾವು ಶಾಪಿಂಗ್ ಎಲ್ಲ ಮುಗಿಸಿ ಇಲ್ಲೇ ಲೈಟ್ ಆಗಿ ಟಿಫನ್ ತಿನ್ಕೊಂಡ್ವಿ ದೇವಸ್ಥಾನದಲ್ಲಿ ಕ್ಯೂ ನಲ್ಲಿ ನಿಂತಿದ್ದಾಗ್ಲೂ ಕೂಡ ಪ್ರಸಾದವನ್ನ ನಮ್ಗೆ ಕೊಡ್ತಾರೆ ದೇವ್ರ ದರ್ಶನ ಮಾಡಿದ ಪ್ರತಿಯೊಬ್ಬರಿಗೂ ಕೂಡ ಒಂದು ಲಾಡುವನ್ನ ಉಚಿತವಾಗಿ ಪ್ರಸಾದವಾಗಿ ನೀಡ್ತಾರೆ ನಿಮಗೆ ಎಕ್ಸ್ಟ್ರಾ ಏನಾದರೂ ಲಾಡು ಬೇಕು ಅನ್ನೋದಾದರೆ ಲಾಡು ಕೌಂಟರ್ ಅಲ್ಲಿ ನೀವು ಪರ್ಚೇಸ್ ಮಾಡಬೇಕಾಗತ್ತೆ ಈಗ ನಾನು ನಿಮಗೆ ಟೆಂಪಲ್ ಹೊರಗಡೆ ಇರುವ ಶಾಪಿಂಗ್ ಕಾಂಪ್ಲೆಕ್ಸ್ ಅಲ್ಲಿ ಏನೆಲ್ಲ ಇದೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಟ್ವೆಲ್ ಓ ಕ್ಲಾಕ್ ಆಗೋಗಿತ್ತು ತಿರುಮಲದಿಂದ ತಿರುಪತಿಗೆ ಯಾವುದೇ ರೀತಿಯ ಬಸ್ ಇರಲಿಲ್ಲ ಹಾಗಾಗಿ ನಾವು ಮಾರ್ನಿಂಗ್ ಫೋರ್ ಓ ಕ್ಲಾಕ್ ಕೂಡ ಇಲ್ಲೇ ಬಸ್ ಸ್ಟಾಪ್ ಅಲ್ಲಿ ವೈಟ್ ಮಾಡ್ತಾ ಇದ್ವಿ ನಾವು ತಿರುಪತಿನಲ್ಲಿ ರೂಮ್ಗೆ ರೀಚ್ ಆಗುವಷ್ಟರಲ್ಲಿ ಮಾರ್ನಿಂಗ್ ಸೆವೆನ್ ಓ ಕ್ಲಾಕ್ ಆಗಿತ್ತು ಹಾಗಾಗಿ ಇಡೀ ದಿನ ಪೂರ್ತಿ ನಾವು ರೂಮಲ್ಲೇ ರೆಸ್ಟ್ ಮಾಡಿದ್ವಿ ಈಗ ನೈಟ್ ನೈನ್ ಓ ಕ್ಲಾಕ್ ಆಗಿದೆ ಈಗ ನೈನ್ ತರ್ಟಿಗೆ ನಮಗೆ ಟ್ರೈನ್ ಇದೆ ಹಾಗಾಗಿ ನಾವಿವಾಗ ರೈಲ್ವೆ ಸ್ಟೇಷನ್ ಹತ್ರ ಬಂದಿದ್ದೀವಿ ಈಗ ನಮ್ಮ ತಿರುಪತಿ ಟ್ರಿಪ್ ಮುಗಿತು ಈಗ ನಾವು ಮೈಸೂರಿಗೆ ಹೊರಟಿದ್ದೀವಿ ಈ ವ್ಲಾಗ್ ನಿಮ್ಗೆಲ್ಲರಿಗೂ ಹೇಗೆ ಅನ್ನಿಸ್ತು ಅನ್ನೋದನ್ನ ತಪ್ಪದೆ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಮತ್ತೊಂದು ಟೂರಿಸ್ಟ್ ಪ್ಲೇಸ್ ಜೊತೆಗೆ ನಾನು ನಿಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಭುವಿ ಲೋಕ